अय्यो माधव अद्यो ऐनो हाल हुड़गी मनसन हाबिटिया मीरा मीरा ए मीरा टीवी नोड़ा क्रिश्त्री ट्रेलर निन् हुड़ग ऐन का नन का कण्णल्ले मने माडी हार्ट तुम्बा तुम्बिरद नोड़े निज्वागले सूपर आगिर्ताने मीराळ मनसु माधवंगल्दे बेरे यारिगू सोलल्ल बेब प्रति सलिनू मिस आग्तिदाने अवनु एल्लिदानो ಹೇಗಿದನೋ ಅನ್ನೋ ಕ್ಯೂರಿಯಾಸಿಟಿಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿ ಬೇಬ್ ಐ ಥಿಂಕ್ ಇನ್ ಯುವರ್ ಹಾರ್ಟ್ ಸಮಥಿಂಗ್ ಸಮಥಿಂಗ್ ನಥಿಂಗ್ ನಥಿಂಗ್ ಒಂದ್ಸರಿ ನೋಡಿ ಅವನು ಥ್ಯಾಂಕ್ಸ್ ಹೇಳಬೇಕಷ್ಟೇ ಆದಷ್ಟು ಬೇಗ ಅವನ ಮುಖದರ್ಶನದ ಭಾಗ್ಯ ಸಿಗುತ್ತೆ ಬಿಡು ಮೀರಾಳ ಈ ಪ್ರಾರ್ಥನೆಗೆ ಮಾಧವ ಯಾವುದೇ ಲೋಕದಲ್ಲಿದ್ರೋ ಬಂದೇ ಬರ್ತಾನೆ ನಿನ್ನ ಅಜ್ಜಿ ಎಲ್ಲೋ ಇದ್ಯಾ ಯಾಕೋ ನನ್ನ ಈ ಕಾಡಿಸ್ತಿದ್ಯಾ ಆದಷ್ಟು ಬೇಗ ನಿನ್ನ ಮುಖ ನನಗೆ ತೋರಿಸಬಾರ್ದ ಒಳ್ಳೆ ಸಿನಿಮಾ ಹೀರೋ ತರ ಬಿಲ್ಡ್ ಅಪ್ ತಗೊಂತಿದ್ಯಾ ನೆಕ್ಸ್ಟ್ ಟೈಮ್ ಸಿಗು ನಿನ್ನ ಮುಖ ನೋಡದೆ ನಾನು ಬಿಡಲ್ಲ ಅಣ್ಣ ಒಂದು ನಿಮಿಷ ಗಾಡಿ ನಿಲ್ಸು ಯಾಕೆ ಒಂದು 5 ನಿಮಿಷ ಅಣ್ಣ ಅಮ್ಮ ಹೇಳಿದ ಐಟಮ್ಸ್ ತರಬೇಕು ನಿನಗೆ ಏನಾದರೂ ತರಬೇಕಾ ನನಗೆ ಒಂದು ಪ್ಯಾಕೆಟ್ ಸಿಗರೆಟ್ ಒಂದು ಬಾಟಲ್ ರಮ್ ತಗೊಂಡ ಬಾ ಆಹಾಹಾ ಕುಡಿಯೋ ಮುಖ ನೋಡು ನನ್ನ ಮುಖಕ್ಕೆ ಏನಾಗಿದೆ ಒಳ್ಳೆ ರಾಜಕಳೆ ಇದೆ ಈ ಮುಖ ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಗೊತ್ತಾ ಹೂ ಕಾಯ್ತಾ ಇದ್ದಾರೆ ಹಿಂದೆ ನೋಡು ಕ್ಯೂ ನಿಂತಿದೆ ಈ ಸ್ವಲ್ಪ ಓವರ್ ಅನ್ಸ್ತಾ ಇಲ್ವಾ ನಿಮಗೆ ಹೌದಾ ಸರಿ ಹೋಗ್ ಬಾ ಆ ಹುಡುಗನ ನೋಡಿದ್ರೆ ತುಳಸಿ ಅಣ್ಣ ಅಂತ ಕಾಣುತ್ತೆ ಆ ಹುಡುಗಿಗೆ ಇರೋ ಕಾಯಿಲೆ ಆಪರೇಷನ್ ಬಗ್ಗೆ ಹೇಳಿ ನೋಡೋಣ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ನಮಸ್ಕಾರ ಅಲ್ಲಿ ಅಂಗಡಿಗೆ ಹೋದ್ಲಲ್ಲ ಆ ಹುಡುಗಿ ನಿಮಗೆ ಏನಾಗಬೇಕು ಅವಳ ನನ್ನ ತಂಗಿ ಯಾಕೆ ಹೇಳ್ತಾ ಇದ್ದೀರಾ ಅದು ಅವಳ ಬಗ್ಗೆ ನಿಮಗೆ ಒಂದು ವಿಷಯ ತಿಳಿಸಬೇಕಾಗಿತ್ತು ಏನು ಹೇಳಿ ಅದೇನು ಅಂತ ಹೇಳಿ ಸರ್ ಅದು ಆ ನಿಮ್ಮ ತಂಗಿ ತುಂಬಾ ಒಳ್ಳೆ ಹುಡುಗಿ ನನ್ನ ಮಗಳೂನು ಅವಳು ಒಳ್ಳೆ ಫ್ರೆಂಡ್ಸ್ ನಿಮ್ಮ ಮನೆಯವರನ್ನೆಲ್ಲ ಕರ್ಕೊಂಡು ಒಂದು ದಿವಸ ನಮ್ಮ ಮನೆಗೆ ಬಾ ಅಂತ ತುಂಬಾ ದಿವಸದಿಂದ ಹೇಳ್ತಾ ಇದ್ದೀನಿ ಅವಳು ಕರ್ಕೊಂಡೇ ಬರಲಿಲ್ಲ ಅಂಕಲ್ ನೀವೇನ ಇಲ್ಲಿ ತುಳಸಿ ನಿಮ್ಮ ಮನೆಯವರನ್ನೆಲ್ಲ ಕರ್ಕೊಂಡು ಒಂದು ದಿವಸ ನಮ್ಮ ಮನೆಗೆ ಬಾ ಅಂತ ಹೇಳಿ ಹೇಳಿ ನನಗೆ ಸಾಕಾಯ್ತು ನೀನ್ ನೋಡಿದ್ರೆ ಕರ್ಕೊಂಡೇ ಬರಲಿಲ್ಲ ನೀನು ಇವರ ಜೊತೆ ಮಾತಾಡ್ತಾ ಇರೋದು ನೋಡಿ ಖಂಡಿತ ಇವರು ನಿಮ್ಮ ಅಣ್ಣನೇ ಇರಬೇಕು ಅಂದ್ಕೊಂಡು ಇವರ ಹತ್ರ ಮಾತಾಡ್ತಾ ನಿಂತಿದ್ದೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಖಂಡಿತ ಕರ್ಕೊಂಡು ಬರ್ತೀನಿ ಅಂಕಲ್ ಸರಿ ಅಮ್ಮ ಕ್ಲಿನಿಕ್ಗೆ ಟೈಮ್ ಆಯ್ತು ನಾನು ಇನ್ನು ಬರ್ತೀನಿ
ಆಯ್ತು ಸರ್. ತುಳಸಿ, ನಿನ್ನ ಆರೋಗ್ಯನ ಸರಿಯಾಗಿ ನೋಡ್ಕೋ. ಅದು ಅಣ್ಣ, ಹಗಲು ರಾತ್ರಿ ಅಂದೇ ಓದ್ತಾ ಇರ್ತೀನಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ನಾನು ಇವಳಿಗೆ ತುಂಬಾ ಹೇಳ್ತಾ ಇರ್ತೀನಿ ಸರ್, ಆದ್ರೆ ನನ್ನ ಮಾತೆ ಕೇಳೋದಿಲ್ಲ ಅಂತಾಳೆ. ಸರಿ, ನಾನು ಇನ್ ಬರ್ತೀನಿ. ಟೇಕ್ ಕೇರ್. ತುಳಸಿ, ನಿನ್ನೆಲ್ಲ ಫ್ರೆಂಡ್ಸ್ ಮನೆಯವರು ನನಗೆ ಗೊತ್ತು, ಆದ್ರೆ ಇವ್ರ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಹೊಸ ಫ್ರೆಂಡ್ ಅಣ್ಣ, ಸ್ವರೂಪಿಣಿ ಅಂತ. ನೀನ್ ಅವಳ ನೋಡಿಲ್ಲ ಮತ್ತೆ ತುಂಬಾ ಸರಿ ಅವ್ರ ಮನೆಗೆ ಕರೆದಿದ್ದೀನಿ ಅಂತ ಹೇಳ್ತಾ ಇದ್ರು, ಯಾಕೆ ಹೇಳಲೇ ಇಲ್ಲ? ಅದಕ್ಕೆ ಕಾರಣ ಇದೆ ಅಣ್ಣ. ಏನಂತ ಕಾರಣ? ಅವರು ನಾನ್ ವೆಜಿಟೇರಿಯನ್ಸ್. ಅಪ್ಪಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನಾವು ಅವ್ರ ಮನೆಗೆ ಹೋಗೋದಿರ್ಲಿ, ಅವ್ರ ಫ್ರೆಂಡ್ಶಿಪ್ಪು ಮಾಡಕ್ ಬಿಡಲ್ಲ. ಅದಕ್ಕೆ ಹೇಳಲಿಲ್ಲ ಕಣ. ಹಾಗ ಸರಿ, ಹೊರಡೋಣ ಅಣ್ಣ, ಅಮ್ಮ ಕಾಯ್ತಾ ಇರ್ತಾರೆ. ಸರಿ ಬಾ. ಚೆನ್ನಾಗಿದೆ ಅಲ್ಲ? ಹೌದು, ಬಾ ಹೋಗೋಣ. ಕಾಪಾಡ್ದವನು ಯಾರೋ ಹೇಗಿದ್ದನೋ ಗೊತ್ತಿಲ್ಲ. ಅವನನ್ನ ಒಂದು ಸಾರಿ ನೋಡಬೇಕು ಅಂತ ಅನಿಸ್ತಿದೆ. ಎರಡು ಮೂರು ಸಾರಿ ಕೈಗೆ ಸಿಕ್ಕರೂ ನೋಡೋಕ್ಕೆ ಆಗಲಿಲ್ಲ. ಆದಷ್ಟು ಬೇಗ ಅವನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು ದೇವ್ರೆ. ಅವತ್ ಮೈಸೂರಲ್ಲಿ ಬಿಟ್ಟಿಲ್ಲ, ಇವತ್ ಒಂದೇ ಒಂದ್ ಪ್ಲೀಸ್ ಕಣೆ.
ಅವತ್ತು ಎಷ್ಟು ಚೆನ್ನಾಗಿತ್ತು, ಒಂದೇ ಒಂದು ನಿಮಿಷ ಆಡಕ್ಕೆ ಬಿಟ್ಟೆ ನೋಡು, ಇವತ್ತು ಎಷ್ಟು ಇನ್ನೂ ಚೆನ್ನಾಗಿದೆ, ಜಾಸ್ತಿ ಹೊತ್ತು ಆಡೋಣ ಆಯ್ತಾ, ಪ್ಲೀಸ್ ಪ್ಲೀಸ್. ಏನ್ ಮೀರಾ ತುಂಬಾ ಬೇಡ್ಕೋತಾ ಇದ್ದಂಗಿತ್ತು? ಓ, ಕೆಸರಿಂದ ಕಾಪಾಡಿದ ಹುಡುಗನ ಮತ್ತೆ ನೋಡೋ ಹಾಗಾಗ್ಲಿ ಅಂತ ಬೇಡ್ಕೊಂಡ್ಯಾ? ಇಲ್ಲಪ್ಪ, ಬೇಡ್ಕೊಂಡಿದ್ದನ್ನ ಇಲ್ಲ ಅನ್ಬಾರ್ದು, ಹಾಗೆ ಹೇಳಿದ್ರೆ ಬೇಡ್ಕೊಂಡಿದ್ ಆಗಲ್ಲ. ಅಯ್ಯೋ, ಹಾಗಾದ್ರೆ ಬೇಡ್ಕೊಂಡೆ. ನನಗ್ ಗೊತ್ತಿಲ್ವಾ ನನ್ ಮೀರಾ ಬಗ್ಗೆ? ಕಳ್ಳಿ ಚಿ ಹೋಗೆ, ಏಯ್ ನಿಂತ್ಕೊಳೆ, ನಿಂತ್ಕೋ ಮೀರಾ, ನಿಂತ್ಕೊಳೆ ಮೀರಾ. ಕಡೆಗೂ ನಿನ್ನ ದೇವಸ್ಥಾನಕ್ಕೆ ಬಂದ್ವಿ, ಆದಷ್ಟು ಬೇಗ ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ. ಬಾ ನಿಂತ್ಕೊಳೆ. ಇಲ್ಲೇ ಕೂತಿರೋ, ಪೂಜೆ ನೋಡ್ತಾ ಇರೋ, ನಾನು ಇವಾಗ ಬರ್ತೀನಿ, ಫೋನ್ ಬರ್ತಾ ಇರೋದು. ಹಲೋ, ಹಾಂ ಹಲೋ ಹಲೋ, ಹಾಂ ಹೇಳೋ, ಒಂದು ನಿಮಿಷ ತಾಳ. ಏಯ್ ಕೇಳಿಸ್ತಾ ಇಲ್ಲ ಕಣ, ದೇವಸ್ಥಾನಕ್ಕೆ ಬಂದಿದ್ದೀನೋ? ಹಲೋ ಹಲೋ, ಸ್ಟಾಪ್ ಮಾಡಿ.
ಬಂದ್ಬಿಟ್ಟು ಓಡೋಗ್ತೀಯಾ? ಈ ಮಾಧ್ವ ಯಾವತ್ತು ನಿನ್ ಜೊತೆಲೇ ಇರ್ತಾನೆ. ನೀನು ಎಲ್ಲೇ ಹೋದ್ರು ಹುಡ್ಕೊಂಡ್ ಬಂದು ತಗೊಂಡ್ಬರ್ತೀನಿ ನಿನ್ನ. ಗೊತ್ತಾಯ್ತಾ? ನೋಡೋದಕ್ಕೆ ಮಹಾಲಕ್ಷ್ಮಿ ತರ ಇದ್ದಾಳೆ, ಆದ್ರೆ ಇಂಥ ಕೊರ್ತೇನಾ? ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ದೇವ್ರು ಒಳ್ಳೆ ಗಂಡನೇ ಕೊಟ್ಟಿದಾನಲ್ಲ. ಅಯ್ಯೋ ಪಾಪ ಹುಡುಗಿ ನೋಡೋದಕ್ಕೆ ಮಹಾಲಕ್ಷ್ಮಿ ತರ ಇದ್ದಾಳೆ, ಆದ್ರೆ ಇಂಥ ಕೊರ್ತೇನಾ? ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ದೇವ್ರು ಒಳ್ಳೆ ಗಂಡನೇ ಕೊಟ್ಟಿದಾನಲ್ಲ. ಪಾಪ ಮಗುನ ಎತ್ಕೊಂಡು ತಿರ್ಗಾಡ್ದಂಗ್ ತಿರ್ಗಾಡ್ತಾರೆ. ಆದರೆ ನಾನೇ ಇವನ್ನ ಬೇಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ.